ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಾಗ್ ಇವತ್ತು ಚಿಕ್ಕಮಗಳೂರು ಪಾರ್ಟ್ ಟು ಟ್ರಿಪ್ ಏನಾಯಿತು ಅಂತ ತೋರಿಸ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ತುಂಬ ಮಳೆ ಇತ್ತು ಬೆಟ್ಟದ ಮೇಲೆ ಹೋಗಿದ್ವಿ ಫೋಟೋಸ್ ಎಲ್ಲ ತೊಗೊಂಡು ಒಂದೊಳ್ಳೆ ಓಟೆಲಲ್ಲೇ ರೂಮ್ ಮಾಡಿದ್ವಿ ಅಂತ ಹೇಳಿದೆ ನಿಮಗೆ ಅಲ್ಲಿ ಆ್ಯಕ್ಚುಲಿ ನಾವು ರೂಮ್ಗೆ ಹೋಗ್ತಿರಂಗೆ ನಮಗೆ ಫುಲ್ಲು ಸ್ಟ್ರೆಸ್ ಆಗಿದ್ರಿಂದ ಆರಾಮಾಗಿ ರೆಸ್ಟ್ ಮಾಡೋಣ ಅನ್ನಿಸ್ತಿತ್ತು ನೀವೇ ನೋಡ್ಬೋದು ಒಂದು ಕಾಫಿ ಟೀ ಕೆಟಲ್ ವಾಟರ್ ಗ್ಲಾಸ್ ಪ್ರತಿಯೊಂದು ಇಟ್ಟಿದ್ರು ಅಷ್ಟೇ ಅಲ್ಲ ಎ ಸಿ ಕೂಡ ಇತ್ತು ಎ ಸಿ ನಾವು ಜಾಸ್ತಿ ಬೆಳೆಸಲ್ಲ ನಮಗೆ ಸೂಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಯೂಸೇ ಮಾಡಲಿಲ್ಲ ಥಂಡಿ ಕೂಡ ಇತ್ತಲ್ವ ಅಲ್ಲಿ ಅದಕ್ಕೆ ಫ್ಯಾನ್ ಮಾತ್ರ ಯೂಸ್ ಮಾಡಿದ್ವಿ ಹೋಗ್ತಿರಂಗೆ ಕಾಫಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಗ್ಲಾಸ್ ತೊಗೊಂಡು ಅಲ್ಲಿ ವಾಟರ್ನ ಹೀಟಾಗಲಿ ವಾಟರ್ ಕಾಯ್ಲಿ ಅಂದ್ಬಿಟ್ಟು ಅಕ್ಕ ಕೊಟ್ಟು ವಾಟರ್ ಇಟ್ಟ ಇಡ್ತಾಯಿದ್ರು ಅದಾದಮೇಲೆ ಇಲ್ಲಿ ಇನ್ನು ವಾಶ್ರೂಮ್ ತೋರಿಸೋದಾದರೆ ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿತ್ತು ಅಂದ್ರೆ ತುಂಬಾನೇ ನೀಟಾಗಿತ್ತು ತೋರಿಸ್ತಾ ಇದೀನಿ ನೋಡಿ ಇದು ಶಾರುಸ್ ಅಂತ ಅವರ ಒಂದು ಹೋಟೆಲ್ ನೇಮು ನಿಮ್ಮ ರೂಮ್ಗೆ ಅವರು ಫುಡ್ನ ಕೂಡ ಸಪ್ಲೈ ಮಾಡ್ತಾರೆ ಆ ಥರ ಮಾಡಿದ್ದು ಟೂ ಡೇಸ್ಗೆ ಅಂತ ಮಾತಾಡಿದ್ವಿ ಸೊ ಬೆಡ್ ಅಂತ ತುಂಬಾ ಸಾಫ್ಟಾಗಿತ್ತು ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಬಾಲ್ಕನಿ ತೋರಿಸ್ತೀನಿ ನೋಡಿ ಆ ಟಿ ವಿ ಕೂಡ ಕೊಟ್ಟಿದ್ದರು ಪ್ರತಿಯೊಂದು ಶೋಸು ಬರ್ತಾಯಿತ್ತು ಅದರಲ್ಲಿ ನೋಡ್ತಾ ಇರಲ್ಲ ಇದು ಬಾಲ್ಕನಿ ನನಗಿದು ತುಂಬಾ ಇಷ್ಟ ಆದಂತಹ ಪ್ಲೇಸ್ ಆ್ಯಂಡ್ ವ್ಯೂಸ್ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಬಾಲ್ಕನಿಯಲ್ಲಿ ನೋಡಿಸ್ತಾ ಇದ್ದೀನಿ ನನಗೆ ಪ್ಲೇಸ್ ತುಂಬಾ ಇಷ್ಟ ಆಯಿತು ಸೊ ನೀವೇ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ತುಂಬ ಮಳೆ ಇರೋದ್ರಿಂದ ಚಿಕ್ಕಮಗಳೂರಲ್ಲಿ ದ ಪ್ಲೀಸ್ ಗ್ರೀನ್ರಿ ಪ್ರತಿ ಒಂದು ತುಂಬಾ ತುಂಬಾ ಚೆನ್ನಾಗಿತ್ತು ತುಂಬ ಮೈಂಡ್ ಫ್ರೆಶ್ ಆಗಿರುವಂತಹ ವಾತಾವರಣ ಇತ್ತು ನಾವೆಲ್ಲ ಹೋದಾಗ ಪೀಸಾಗಿ ಎಂಜಾಯ್ ಮಾಡಿದ್ವಿ ಸೊ ಅದಾದಮೇಲೆ ಹೋಗಿ ಒಂದು ಸ್ವಲ್ಪ ನಿಮಗೆ ಇಲ್ಲಿ ರೂಮ್ ಎಲ್ಲ ನಾನು ಮಾಡಿದಾದ್ಮೇಲೆ ಅಮ್ಮಗೆ ಕಾಫಿ ಕುಡಿತಾ ಕುಡಿತಾಯಿದ್ರು ಹೊಟ್ಟೆ ಎಸಿತಿತ್ತು ಏನೂ ತಿಂದಿರಲಿಲ್ಲ ಮಧ್ಯಾಹ್ನ ಹೋಗಿ ಸೇರಿದ್ಮೇಲೆ ತಿನ್ನೋಣ ಅಂತ ಸೊ ಅದಕ್ಕೆ ಇಲ್ಲಿ ನೋಡಿ ಫೋನ್ ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ಆ್ಯಂಡ್ಲೈನಿಗೆ ಕಾಲ್ ಮಾಡಿದ್ರೆ ಇದು ಏನೇ ಬೇಕಿದ್ರು ರೂಮ್ಗೆ ಬಂದು ಸರ್ವಿಸ್ನ ಮಾಡಿಕೊಡ್ತಾರೆ ನೋಡಿ ಫುಡ್ ಆರ್ಡರ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಇಲ್ಲಿಗೆ ತೊಗೊಂಬಂದು ಕೊಡ್ತಾ ಇದ್ರು ಫುಡ್ನ ಸ್ವಲ್ಪ ತಿನ್ಕೊಂಡು ಲೈಟಾಗಿ ಹೋಗೋಣ ಮತ್ತು ಏನು ಪ್ಲೇಸಸ್ ನೋಡೋಕೆ ಹೋಗ್ತೀವಲ್ಲ ಅಲ್ಲಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಆರ್ಡರ್ ಮಾಡಿದ್ವಿ ನೂಡಲ್ಸ್ ಮತ್ತು ಗೀ ಫ್ರೈಡ್ ರೈಸ್ನ ಮಾಡಿದ್ವಿ ಫುಡ್ ಹೇಗಿರುತ್ತೋ ಅಂತ ಅಂದ್ಕೊಂಡ್ವಿ ಬಟ್ ಫುಡ್ಡಂತೂ ತುಂಬಾ ಟೇಸ್ಟಿಯಾಗೇ ಇತ್ತು ನಮಗೇನು ಲಾಸ್ ಅಂತ ಅನ್ನಿಸ್ಲಿಲ್ಲ ಕಾಸ್ಟ್ಲಿ ಆದರೂ ಟೇಸ್ಟಿಯಾಗಿತ್ತು ಫುಡ್ ಟೇಸ್ಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಕಾಸ್ಟ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಆಗಿರೋದ್ರಿಂದ ತಿಂದ್ಬಿಟ್ಟು ಆಮೇಲೆ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ನೆಕ್ಸ್ಟು ಯಾವ ಲೊಕೇಶನಲ್ಲಿ ಹೋಗಿ ನೋಡಬೇಕು ಅಂತ ಅಂದ್ಕೊಂಡು ತುಂಬ ಈವ್ನಿಂಗ್ ಆಗೋಗಿತ್ತು ಫೈವ್ ತರ್ಟಿ ಆಗೋಗ್ರಿಂದ ಆ ಟೈಮ್ಗೆ ನಾವು ಆರು ಗಂಟೆ ಮೇಲೆ ಆಲ್ರೆಡಿ ಹೋದರೆ ಚೆಕ್ಪೋಸ್ಟ್ಗಳಲ್ಲೋ ಮಾಡಲ್ಲ ಸೊ ಈ ಏನು ನೋಡ್ಬೋದು ಅಂತ ಯೋಚನೆ ಮಾಡಿ ಒಂದು ಲೇಕ್ ಇದೆ ಅಂತ ಗೊತ್ತಾಯಿತು ಚಿಕ್ಕಮಗಳೂರಲ್ಲಿ ಸೊ ಯಾವ ಲೇಕ್ ಅಂತ ಹೇಳ್ತೀನಿ ಹೀರೆ ಲೇಕ್ ಅಂತ ಅದ್ರ ಹೆಸರು ಅದು ಒಂದು ಚೆಕ್ ಪೋಸ್ಟ್ ಆದಮೇಲೆ ಸಿಗೋದು ಸೊ ಅಲ್ಲಿ ಹೋದ್ವಿ ತುಂಬ ಲೇಟಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಆದ್ರೂ ಇನ್ನು ತರ್ಟಿ ಮಿನಿಟ್ಸ್ ಇತ್ತಲ್ಲ ಅಂದ್ಬಿಟ್ಟು ನಿಯರ್ ಇದೆ ಅಂತ ನಮಗೆ ಪರ್ಮಿಷನ್ ಕೊಟ್ಟರು ಸೊ ಹೋದ್ವಿ ಈವ್ನಿಂಗಲ್ಲೇ ನೋಡಬೇಕಂತೆ ಆ್ಯಕ್ಚುಲಿ ಅದು ಲೇಕು ನಾವು ಜನ ಏನಿರಲ್ಲ ಅನ್ಕೋತೀನಿ ಅಂತ ಅಂದ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ಮಳೆ ಇದ್ದರಿಂದ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಅಂದರೆ ತುಂಬಾ ಜನ ಬಂದಿದ್ರು ಆ್ಯಂಡ್ ತುಂಬ ಗಾಡಿಗಳು ನಿಂತಿತ್ತು ಬಟ್ ಹೇಳ್ಬೇಕಂದ್ರೆ ಅಲ್ಲಿ ಏನೂ ಅಷ್ಟೊಂದು ನೋಡುವಂತಹ ಪ್ಲೇಸ್ ಇಲ್ಲ ಸುಮ್ಮನೆ ವಾಟರ್ ಇದೆ ಬಟ್ ಆ ಲೇಕು ಕೂಡ ಸ್ವಲ್ಪ ಮುರಿದೋಗಿದೆ ಸೊ ನೋಡ್ಬೋದು ಜಾತ್ರೆ ಜಾತ್ರೆ ಥರ ಇತ್ತು ಅಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ರು ಜೋಳ ಪ್ರತಿ ಒಂದು ಪಾನಿಪುರಿ ಮಸಾಲೆ ಪುರಿ ಎಲ್ಲ ಮಾಡ್ತಾಯಿದ್ರು ನೋಡ್ಬೋದು ಈವ್ನಿಂಗ್ ಆಗೋಗಿದೆ ಬಟ್ ನೋಡೋದಕ್ಕೆ ಫೋಟೋ ತೊಗೊಳೋದಕ್ಕೆ ಒಂದು ಒಳ್ಳೆಯ ವ್ಯೂ ಅಂತ ಹೇಳ್ಬೋದು ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ನಾವು ಕೂಡ ತಗೊಂಡ್ವಿ ನೋಡ್ತಾ ಇರ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ಫುಲ್ ಗ್ರೀನಾಗಿದೆ ಸೆಂಟ್ರಲ್ ವಾಟರ್ ಇದೆ ನೋಡಿ ಈ ವ್ಯೂ ಇದೆಯಲ್ಲ ಇಲ್ಲಿ ಫೋಟೋ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಜನ ಬರೋದು ನಾವು ಕೂಡ ಅದಕ್ಕೆ ಹೋದ್ವಿ ಫೈನಲಿ ನಾವು ಕೂಡ ಹೋಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಇವತ್ತು ಇಷ್ಟೇ ಸಾಕು ಪ್ಲೇಸು ಇನ್ನು ನಾಳೆ ಒಳಗೆ ಎದ್ಬಿಟ್ಟು ಎಲ್ಲ ಥರ ಪ್ಲೇಸಸ್ ನೋಡೋಣ ಮುಳಿಯನ್ಗಿರಿ ಪೀಕ್ ಆ್ಯಂಡ್ ಬಾಬಾ ಬುಡನ್ಗಿರಿ ಎಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡು ಅಲ್ಲಿಂದ ರಿಟರ್ನ್ ಆದ್ವಿ ರಿಟರ್ನ್ ಆಗೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಏನೋ ಆಗೋಗಿತ್ತು ಆ್ಯಂಡ್ ನಾನು ನಮ್ಮಕ್ಕ ಏನಾದರೂ ಫುಡ್ ಆರ್ಡ್ರ್ ಮಾಡಬೇಕಲ್ಲ ಅಂತ ಅಂದ್ಕೊಂಡ್ವಿ ಅಲ್ಲೇನ ಸಿಗುತ್ತೆ ಅಂದ್ಕೊಂಡ್ವಿ ಅಲ್ಲೂ ಏನಷ್ಟೊಂದು ಫುಡ್ಸ್ ಇರಲಿಲ್ವಲ್ಲ ಬರೀ ಸ್ನ್ಯಾಕ್ ಐಟಮ್ ಇತ್ತು ಸೊ ಅದಕ್ಕೆ ಬಂದು ನೈಟು ಇಲ್ಲೇನೋ ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ನೈಟ್ ಬಂದ್ವಿ ಈಚೆಗಡೆ ಸ್ವಿಗ್ಗಿಯಲ್ಲಿ ಬುಕ್ ಮಾಡಿದ್ವಿ ಸೊ ಪಕ್ಕದಲ್ಲೇ ಹೋಟೆಲ್ ಇತ್ತು ಅದೇ ಟೇಸ್ಟ್ ಎಷ್ಟು ಇಷ್ಟ ಅಂತ ತಿನ್ನೋದು ಆರ್ಡ್ರ್ ಮಾಡಿ ಅಂತ ಹೇಳ್ಬಿಟ್ಟು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿ ನನಗೆ ಚಾಟ್ಸ್ ತಿನ್ಬೇಕಂತ ಅನ್ನಿಸ್ತಿತ್ತು ಸೊ ಅದಕ್ಕೆ ಚಾಟ್ಸ್ ಆರ್ಡ್ರ್ ಮಾಡಿದೆ ನಮ್ಮಪ್ಪ ನಮ್ಮಅಮ್ಮಗೆ ಟೊಮ್ಯಾಟೊ ರೈಸ್ ಆ್ಯಂಡ್ ಎಗ್ ರೈಸ್ನ ಆರ್ಡ್ರ್ ಮಾಡಿದ್ವಿ ಅವತ್ತು ಸಟರ್ಡೆ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಲ್ಲ ನಾವು ಸೊ ಅದಕ್ಕೋಸ್ಕರ ಎಲ್ಲ ವೆಜ್ ಐಟಮೆ ಆರ್ಡ್ರ್ ಮಾಡಿದ್ವಿ ಒಂದು ಸ್ಪೂನ್ ಪ್ಲೇಟೆಲ್ಲ ಏನೂ ಅಷ್ಟೊಂದು ಇರಲಿಲ್ಲ ಅಲ್ಲಿ ಸೊ ಅದರಲ್ಲೇ ತಿಂದ್ವಿ ಇವತ್ತಿನ ದಿನ ಈಗಾಗಿತ್ತು Next, locally most dangerous and beautiful places na visit maadi toh usdiniyali vurguno log. Don't forget to like and subscribe.